ದೇವರ ಪರಿಶುದ್ಧ ಸ್ತೋತ್ರ. ಮತ್ತೆ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 20ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೋ ಯೋಸೇಫನೇ, ದಾವಿದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಚಬೇಡ. ಆಕೆ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು, ಆತನಿಗೆ ಇಮ್ಮಾನುವೆಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಎಂಬುದಾಗಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ದೇವರ ನಾಮ ಸ್ತೋತ್ರ. ದೇವ್ರ ಮಕ್ಕಳಿಗೆ ಗಮನಿಸ್ರಿ. ಮತ್ತೆ ನಿಮ್ಮ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ಬೈಬಲ್ ವಾಕ್ಯ ಹೇಳ್ತದೆ, ಯೋಸೆಫನು ಚಿಂತಾಕ್ರಾಂತನಾಗಿ ಮರಿಯಳಿಗೆ ನನಗೆ ನಿಶ್ಚಯ ಆಗಿದೆ, ಆದ್ರೆ ಆಕೆ ಗರ್ಭಿಣಿ ಆಗಿದೆಯಲ್ಲ ಅಂತೇಳಿ ಚಿಂತಾಕ್ರಾಂತನಾಗಿ ಇಡಬೇಕಾದ್ರೆ ಒಂದು ಸ್ವರ ಇವಾಗ ಕೇಳಿಸ್ತಾ ಇದೆ. ಆ ಸ್ವರ ಯಾವ ಸ್ವರ ಅಂದ್ರೆ ಸರ್ವಶಕ್ತನಾದ ದೇವರ ಸ್ವರ ಕೇಳಿಸ್ತಾ ಇದೆ. ಅವನಿಗೆ ಹೇಳ್ತದೆ, ಯೋಸೆಫನೇ ನೀನು ಭಯಪಡಬೇಡ, ನೀನು ಚಿಂತೆ ಮಾಡಬೇಡ, ಆಕೆ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಗರ್ಭಿಣಿಯಾಗಿ ಒಬ್ಬ ಗಂಡು ಮಗುವನ್ನ ಹೇರಳು. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಏನಂದ ಹೆಸರಿಡಬೇಕ್ರಿ? ಯೇಸು ಎಂದು ಹೆಸರಿಡಬೇಕು. ಏನಂದ ಹೆಸರಿಡಬೇಕು? ಯೇಸು ಎಂದು ಹೆಸರಿಡಬೇಕು. ದೇವ್ರ ಮಗುವೇ, ಈ ಯೇಸು ಅಂತೇಳಿ ಯಾಕೆ ಹೆಸರಿಡಬೇಕು? ಎಲ್ಲ ನಾವು ನೋಡ್ತೀವಿ, ನಾವು ಆದಿಕಾಂಡದಿಂದ ನಾವು ಬರ್ತಾ ಇರುವಾಗ ಅಲ್ಲಿಂದ ಓದ್ಕೆಂತ ಬರುವಾಗ ಸಿಮೋನ ಮತ್ತೆ ಯೋಸೆಫ ಈ ರೀತಿ ಅನೇಕ ಯೂದ ಅನೇಕ ಹೆಸರುಗಳಿದ್ದಾವೆ. ಆದ್ರೆ ಯೇಸು ಎನ್ನುವಂತ ಹೆಸರು ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಇಲ್ಲ. ಈ ಹೆಸರು ರಹಸ್ಯವಾಗಿ ಇಡಲ್ಪಟ್ಟಂತ ಹೆಸರಾಗಿತ್ತು. ಈ ಹೆಸರು ಇವರ ತಾತ ಇವರ ಒಂದು ಪರಿವಾರದಲ್ಲಿ ಈ ಯೋಸೆಫ ಯೋಸೆಫನ ತಾತಂದ್ರು ಯಾರಲ್ಲಿ ಈ ಯೇಸು ಎನ್ನುವಂತ ಹೆಸರಿಲ್ಲ. ಆ ಯೇಸು ಎನ್ನುವಂತ ಹೆಸರು ಅದು ತಂದೆಯಿಂದ ಪ್ರಕಟವಾದ ದೇವ ದೂತನ ಹತ್ರ ದೇವ್ರು ಹೇಳಿ ಕಳಿಸಿರ್ತಾನೆ. ಏನಂತ ಗೊತ್ತಾ, ಒಂದ್ಸಾರಿ ಮರಿಯಳೊಟ್ಟಿಗೆ ದೇವ ದೂತನು ಬಂದು ಹೇಳ್ತಾನೆ, ಮರಿಯಳೆ ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಪವಿತ್ರಾತ್ಮನ ಶಕ್ತಿ ನಿನ್ನ ಮೇಲೆ ಬರ್ತದೆ, ನೀನು ಗರ್ಭಿಣಿಯಾಗಿ ಒಬ್ಬ ಮಗುವನ್ನು ನೀನು ಹೇಳ್ತೀಯ, ಆ ಮಗುವಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಯೇಸು ಅಂತಂದ್ರೆ ಆ ಹೆಸರಿನ ಅರ್ಥ ಏನಂತಂದ್ರೆ ಬೈಬಲ್ ವಾಕ್ಯದಲ್ಲಿ ಹೀಗೆ ಹೇಳ್ತದೆ. ಏನಂತ ಗೊತ್ತಾ, ಯಾಕೆಂದರೆ ಯೇಸು ಅಂತ ಯಾಕೆ ಹೆಸರಿಡಬೇಕು? ಅವ್ರ ತಾತನ ಹೆಸರು ಇಟ್ಟರಾಗಲ್ಲ, ಯೋಸೆಫ್ ಅಂತ ಇಟ್ಟರಾಗಲ್ಲ, ಯೂದ ಅಂತ ಇಟ್ಟರಾಗಲ್ಲ, ಇಲ್ಲ ಬೇರೆ ಹೆಸರು ಆಗಲ್ರಿ. ಆ ಯೇಸು ಎನ್ನುವಂತ ಹೆಸರಿನಲ್ಲೇ ವಿಮೋಚನೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಹೆಸರು ತಂದೆಗೆ ಪ್ರಿಯವಾದ ಹೆಸರು, ಆ ಹೆಸರು ಪರಲೋಕದಿಂದ ಪ್ರಕಟವಾದಂತ ಹೆಸರು. ಆ ಹೆಸರು, ಆ ಹೆಸರಿನ ಅರ್ಥ ಈಗಿದೆ, ಪಾಪದಿಂದ ಬಿಡಿಸಿ ಕಾಯುವವನು. ಹಲ್ಲೆಲೂಯಾ. ಯೇಸು ಅಂತಂದ್ರೆ ಇವತ್ತು ಪಾಪಕ್ಕೆ ಪರಿಹಾರ ಲೋಕದಲ್ಲಿ ಇನ್ನೂ ಇಲ್ಲ ಪ್ರಿಯರೇ, ಒಂದೇ ಒಂದು ಹೆಸರಿನಲ್ಲಿದೆ. ಆ ಹೆಸರು ಯಾವುದಂದ್ರೆ ಯೇಸು ಎಂಬ ನಾಮ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಆಕಾಶದ ಕೆಳಗಡೆ ಮನುಷ್ಯರೊಳಗಡೆ ಕೊರಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಲ್ಲಿಯೂ, ಹಲ್ಲೆಲೂಯಾ, ಬೇರೆ ಯಾವ ಹೆಸರಿನಲ್ಲಿಯೂ ರಕ್ಷಣೆ ಎನ್ನುವಂಥದ್ದು ಇಲ್ಲ, ಒಂದೇ ಒಂದು ಹೆಸರಿನಲ್ಲಿ ರಕ್ಷಣೆ ಇದೆ. ಆ ಹೆಸರು, ಅದಕ್ಕೆ ಬೈಬಲ್ ವಾಕ್ಯ ಫಿಲಿಪ್ಪಿ ಬರೆದ ಪತ್ರಿಕೆ ಈ ರೀತಿ ಹೇಳ್ತದೆ, ಸ್ವರ್ಗ ಮೃತ್ಯು ಪಾತಾಳದಲ್ಲಿ ಇರುವವರೆಲ್ಲರೂ ಆ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬೀಳ್ಬೇಕಂತೆ. ಆ ಹೆಸರು ಶ್ರೇಷ್ಠವಾದ ಹೆಸರು. ಈ ಭೂಲೋಕದಲ್ಲಿ ಪಾಪ ಪರಿಹಾರಕ್ಕಾಗಿ ಕೊಡಲ್ಪಟ್ಟಿರುವಂತ ಒಂದೇ ಒಂದು ಹೆಸರು ಏನು ಗೊತ್ತಾ, ಅದು ಯೇಸುವಿನ ಹೆಸರಾಗಿದೆ ದೇವ್ರ ಮಕ್ಕಳೇ. ಅದಕ್ಕೆ ದೇವ್ರೆ ಯೋಸೆಫನಿಗೆ ಈ ರೀತಿಯಾಗಿ ಒಂದು ಶಬ್ದ ಪ್ರಕಟವಾಗುತ್ತೆ, ನೀನು ಆತನಿಗೆ ಏನೆಂದು ಹೆಸರಿಡಬೇಕು? ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಬೈಬಲ್ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯಾಕಂದರೆ ಆತನೇ ಅಂದ್ರೆ ಅದರತ್ತೇನು ಮತ್ತೆ ಇನ್ನೊಬ್ಬರಲ್ಲ, ಆತನೇ 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 ತನ್ನ ಜನರನ್ನ ಪಾಪದಿಂದ ಬಿಡಿಸಿ ಏನ್ ಮಾಡ್ತಾನಂತೆ, ಕಾಯುವವನಾಗಿದ್ದಾನೆ. ಪಾಪದಿಂದ ಬಿಡಿಸಿ ಏನ್ ಮಾಡ್ತಾನ್ರಿ? ಪಾಪದಿಂದ ಬಿಡಿಸಿ ಏನ್ ಮಾಡ್ತಾನೆ? ಕಾಯುವವನಾಗಿದ್ದ ದೇವ್ರ ಸ್ತೋತ್ರವಾಗಲಿ. ದೇವ್ರ ಮಕ್ಕಳಿಗೆ ಗಮನಿಸ್ರಿ,
ಆ ಮನುಷ್ಯ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಮನುಷ್ಯನನ್ನ ದೇವರು ಈ ಲೋಕದಲ್ಲಿ ಸೃಷ್ಟಿಸಿರುವಾಗ ಒಂದು ಒಳ್ಳೆ ಉದ್ದೇಶದಿಂದ ಸೃಷ್ಟಿ ಮಾಡ್ದ. ಒಂದು ಒಳ್ಳೆ ಅವನ ಜೀವಿತದಲ್ಲಿ ಅವನು ಕಣ್ಣಿರಬೇಕಂತಲ್ಲ ದೇವ್ರ ಉದ್ದೇಶ, ಅವನ ಜೀವಿತದಲ್ಲಿ ಆರೋಗ್ಯ ಇರಬೇಕು, ಅವನ ಜೀವಿತದಲ್ಲಿ ಸಂತೋಷ, ಅವನ ಜೀವಿತದಲ್ಲಿ ಸಮಾಧಾನ ಇರಬೇಕಂತೇಳಿ ಮನುಷ್ಯನನ್ನ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅವನನ್ನ ಪರಿಪೂರ್ಣವಾಗಿ ತನ್ನ ಹೋಲಿಕೆಗೆ ಸರಿಯಾಗಿ ದೇವರು ಸೃಷ್ಟಿ ಮಾಡಿ ಮನುಷ್ಯನಿಗೆ ಬೇಕಾದದ್ದೆಲ್ಲವನ್ನ ಈ ಲೋಕದಲ್ಲಿ ಕೊಟ್ಟ. ಆದ್ರೆ ಬೈಬಲ್ ವಾಕ್ಯ ಹೀಗೆ ಹೇಳ್ತದೆ, ಯಾವಾಗ ಮನುಷ್ಯನ ಜೀವಿತದಲ್ಲಿ ಕಣ್ಣೀರು, ಭಯ, ಕಳವಾಳ ಎನ್ನುವಂಥದ್ದು ಪ್ರಾರಂಭವಾಯ್ತು ಗೊತ್ತಾ, ಯಾವಾಗ ಮನುಷ್ಯನಲ್ಲಿ ಪಾಪವು ಪ್ರಾರಂಭವಾಯ್ತು ಅಂದಿನಿಂದ ಮನುಷ್ಯನ ಜೀವಿತ ಕಳವಳಕ್ಕೆ ಒಳಗಾಯ್ತು. ಪ್ರೇರೆ ದೇವರು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಇದಕ್ಕೆ ಅಂತ್ಯ ಯಾವಾಗ ಗೊತ್ತಾ, ಬೈಬಲ್ ವಾಕ್ಯ ಹೇಳ್ತದೆ ಸೈತಾನನು ಬಂದು ಪಾಪ ಮನುಷ್ಯರಲ್ಲಿ ಇರುವ ನಿಮಿತ್ತವಾಗಿ ಸೈತಾನನು ಬಂದು ಆ ಜನರ ಜೀವಿತದಲ್ಲಿ ತಾಂಡವ ವಾಡ್ತಿರ್ಬೇಕಾದ್ರೆ ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಈ ಸೈತಾನನು ಜನರ ಮಧ್ಯದಲ್ಲಿ ಕಾರ್ಯ ಮಾಡ್ತಿರ್ಬೇಕಾದ್ರೆ ಈ ಸೈತಾನನ ಕೆಲಸಗಳನ್ನ ಲಯ ಮಾಡುವುದಕ್ಕಾಗಿಯೇ ನಮ್ಮ ದೇವಕುಮಾರನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನ. ಅಂದ್ರೆ ಆತನು ಜನಿಸಿ ಬಂದನು ಯಾವುದಕ್ಕಾಗಿ, ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಏನಂತ ಗೊತ್ತಾ, ನಾನು ಈ ಲೋಕದಲ್ಲಿ ಜನಿಸಿ ಬಂದಿದ್ದು ಅಂದ್ರೆ ನಾನು ಯಾಕೆ ಬಂದನಂತಂದ್ರೆ ಜೀವದಿಂದ ಇರಬೇಕೆಂತಲೂ ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಆದ್ರೆ ಕಳ್ಳನು ಅಂದ್ರೆ ಯಾರು, ಸೈತಾನನು ಅದಕ್ಕೆ ಬರಲ್ಲ. ಅವನು ಯಾವುದಕ್ಕೋಸ್ಕರ ಬಂದ ಗೊತ್ತಾ, ಅವನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡೋದಕ್ಕೂ, ನಾಶ ಮಾಡೋದಕ್ಕೆ ಬಂದ. ಆದ್ರೆ ನಾನು ಹಂಗಲ್ಲ, ನೀವು ಜೀವದಿಂದ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದನೆಂಬುದಾಗಿ ಯೇಸು ಸ್ವಾಮಿ ಹೇಳಿದನು. ಹಾಗಾದ್ರೆ ದೇವರ ನಾಮಕ್ಕೆ ಸ್ತೋತ್ರ. ದೇವ್ರ ಮಕ್ಕಳಿಗೆ ಗಮನಿಸ್ರಿ, ನಮ್ಮ ಯೇಸು ನಮ್ಮನ್ನ ಪಾಪಗಳಿಂದ ಬಿಡಿಸುವುದು ಮಾತ್ರವಲ್ಲ, ನಮ್ಮ ಜೊತೆಯಲ್ಲಿ ಇರುವ ದೇವರಾಗಿದ್ದಾನೆ. ಇಮ್ಮಾನುವೇಲ್ ಅಂದ್ರೆ ಆತನು ಏನ್ ಗೊತ್ತಾ, ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅಲ್ಲೆಲ್ಲೂಯಾ. ಹಾಗಾದ್ರೆ ದೇವ್ರ ಮಕ್ಕಳಿಗೆ ಗಮನಿಸ್ರಿ, ಇವತ್ತು ನಿಜವಾಗ್ಲೂ ಪಾಪದಿಂದ ಯಾರ್ಯಾರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುಗಡೆ ಇಟ್ಟ, ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯೇಸುವಿನ ಹೆಸರನ್ನ ಅಂಗೀಕಾರ ಮಾಡ್ತಾರೋ, ಅವರಿಗೆ ಮಾತ್ರ ಪಾಪದಿಂದ ಬಿಡುಗಡೆ ಹೊಂದುವುದು ಮಾತ್ರವಲ್ಲ, ಅವರು ರಕ್ಷಣೆಯಲ್ಲಿ ಅಂದ್ರೆ ದೇವರ ಜೊತೆಯಲ್ಲಿ ಅವರು ನಡೆಯುವವರಾಗಿದ್ದಾರೆ. ಇವತ್ತು ಎಷ್ಟೋ ಜನರಿಗೆ ಸತ್ಯವು ಗೊತ್ತಿಲ್ಲದಿರುವುದರ ನಿಮಿತ್ತ, ಅವರ ಸತ್ಯವನ್ನು ತಿಳಿದುಕೊಳ್ಳದೇ ಇರುವುದರ ನಿಮಿತ್ತವಾಗಿ ಇವತ್ತು ಸೈತಾನನ ಅನೇಕರ ಜೀವಿತದಲ್ಲಿ ಇವತ್ತು ತಾಂಡವವಾಡ್ತಿದ್ದಾನೆ. ದೇವರ ಮಕ್ಕಳಿಗೆ ಗಮನಿಸ್ರಿ, ಇವತ್ತು ನನ್ನ ನಿನ್ನ ಎಲ್ಲ ಪಾಪವನ್ನ ನಮ್ಮ ಯೇಸು ಸ್ವಾಮಿ ಆತನ ಒತ್ತು ತಿರಿಸಿದ್ದಾನೆ. ಬೈಬಲ್ ವಾಕ್ಯ ಹೇಳ್ತದೆ ಯೇಸು ಅಂತ ಯಾಕೆ ಹೆಸರು ಇಡಬೇಕು, ಯಾಕೆ ಆತನ ಹುಟ್ಟಿದಾಗ ಯೇಸು ಅಂತಲೇ ಇಡಬೇಕಂದ್ರೆ ಆತನೊಬ್ಬನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು. ಬೇರೆ ಒಂದು ಮಾರ್ಗವಿಲ್ಲ. ಪಾಪ ಪರಿಹಾರಕ್ಕಾಗಿ ಯಾವ ನದಿ, ಯಾವ ಯಾತ್ರೆ, ಎಲ್ಲಿ ಹೋದ್ರೆ ನಮಗೆ ಬಿಡುಗಡೆ ಇಲ್ಲ, ಆ ಯೇಸುವಿನ ಹೆಸರಿನಲ್ಲಿ ಮಾತ್ರ ನಮಗೆ ಪಾಪ ಪರಿಹಾರಗಳು. ಅದಕ್ಕೆ ಬೈಬಲ್ ವಾಕ್ಯ ಈ ರೀತಿ ಹೇಳ್ತದೆ, ಆತನೇ ಆ ತನ್ನ ಜನರನ್ನ ಪಾಪಗಳಿಂದ ಬಿಡಿಸಿ ಕಾಯುವವನಾಗಿದ್ದಾನೆ. ದೇವರು ನಮ್ಮನ್ನ ಕಾಯುವವನಾಗಿದ್ದಾನೆ. ದೇವ್ರ ಮಕ್ಕಳೇ, ಇವತ್ತು ಒಂದು ಸತ್ಯ ಏನಪ್ಪ ಅಂತಂದ್ರೆ, ಇವತ್ತು ದೇವರು ನಮ್ಮ ಜೊತೆಗಿದ್ದಾನೆ. ಯೇಸು ಸ್ವಾಮಿ ಎಲ್ಲಿದ್ದಾನೆ, ಗೋದಲ್ಲಿದ್ದಾನ? ಯೇಸು ಸ್ವಾಮಿ ಗೋದಲಲ್ಲಿ ಇಲ್ಲ. ಯೇಸು ಸ್ವಾಮಿ ಎಲ್ಲಿ ಯೆರೂಸಲೇಮಿನಲ್ಲಿದ್ದಾನ? ಸಿಲುಬೆ ಮೇಲಿದ್ದಾನ? ಸಿಲುಬೆ ಮೇಲಿಲ್ಲ. ಯೇಸು ಸ್ವಾಮಿ ಎಲ್ಲಿ ಸಮಾಧಿಯಲ್ಲಿದ್ದಾನ? ಸಮಾಧಿಯಲ್ಲಿ ಇಲ್ಲ. ಯೇಸು ಸ್ವಾಮಿ ಆತನು 3ನೇ ದಿನದಲ್ಲಿ ಮೃತ್ಯುಜನಾಗಿದ್ದು ಬಂದ. ಯೇಸು ಸ್ವಾಮಿ ಎಲ್ಲಿದ್ದಾನೆ? ಆತನು ನನ್ನ ನಿನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ನನ್ನ ನಿನ್ನ ಮುಖಾಂತರವಾಗಿ ಆತನು ಚಲಿಸ್ತಾನೆ. ಪ್ರೇರೆ, ನಮ್ಮ ಮುಖಾಂತರವಾಗಿ ಆತನು ಜೀವಿಸುವ ಆತನಾಗಿದ್ದಾನೆ. ನಮ್ಮ ದೇವರು, ನಮ್ಮ ಯೇಸು ಸರ್ವವ್ಯಾಪಿ ಆಗಿದ್ದಾನೆ. ಆತನು ದೇವರ ಬಲಗಡೆಯಲ್ಲಿಯೂ ಕೂಡ ಆಸೀನಾಗಿದ್ದಾನೆ. ಆತನು ನಮ್ಮಲ್ಲಿಯೂ ಕೂಡ ಇದ್ದಾನೆ. ಮನುಷ್ಯ ಅಂದ್ರೆ ಇಲ್ಲಿದ್ರೆ ನಾನು ಬೆಂಗಳೂರಿಗೆ ಇರಕ್ಕಾಗಲ್ಲ, ಇಲ್ಲಿದ್ರೆ ಇಲ್ಲೇ ಇರ್ತೀನಿ ಅಷ್ಟೇ. ಆದ್ರೆ ದೇವರು ಸರ್ವವ್ಯಾಪಿ, ನಮ್ಮ ಯೇಸು ಸ್ವಾಮಿ ಸರ್ವವ್ಯಾಪಿ. ಆತನು ಪರಲೋಕದಲ್ಲಿಯೂ ಕೂಡ ಇದ್ದಾನೆ, ಆತನು ಭೂಲೋಕದಲ್ಲಿಯೂ ಇದ್ದಾನೆ. ಪ್ರೇರೆ, ಹಲ್ಲೆಲೂಯಾ. ಆತನು ದೇವರ ತಂದೆ, ದೇವರ ಬಲಪಾರ್ಶ್ವದಲ್ಲೂ ಕುಳಿತುಕೊಂಡಿದ್ದಾನೆ, ನನ್ನಲ್ಲೂ ಕೂಡ ಆತನು ಚಲಿಸುತ್ತಿದ್ದಾನೆ. ಅದಕ್ಕೆ ಆತನಿಗೊಂದು ಹೆಸರು ಇದೆ, ಆತನಿಗೆ ಸರ್ವವ್ಯಾಪಿ. ನಮ್ಮ ದೇವರು ಏನಾಗಿದ್ದಾನೆ? ಸರ್ವವ್ಯಾಪಿ ಅಂದ್ರೆ ಎಲ್ಲಾ ಕಡೆಗಳಲ್ಲಿ ಇರುವವನು ಎಂಬುದಾಗಿ. ಹಾಗಾದ್ರೆ ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳೇ ಗಮನಿಸ್ರಿ, ನಮ್ಮ ಯೇಸು ಕ್ರಿಸ್ತನ ಜನನ. ಇವತ್ತು ಬಹಳ ಜನರಿಗೆ ಯಾವ್ದು ಗೊತ್ತು, ಯೆಶಾಯನ ಗ್ರಂಥದ ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿದೆ. ಈ ರೀತಿಯ ಕೆಲವು ಯೆಶಾಯನ ಗ್ರಂಥದ
ಗ್ರಂಥದಲ್ಲಿ ಮಾತ್ರ ಗೊತ್ತು. ಆದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬರಬೇಕು, ಆತನಿಂದಲೇ ಬಿಡುಗಡೆ ಎನ್ನುವಂಥದ್ದು ಎಲ್ಲಿಂದ ಗೊತ್ತ? ದೇವರು ಪ್ರಾರಂಭ ಮಾಡಿದ ಆದಿ ಕಾಂಡದಿಂದ ಪ್ರಾರಂಭವಾಯಿತು. ಯೇಸು ಕ್ರಿಸ್ತನ ಜನನವನ್ನ ಕುರಿತು ಸೂಚನೆಗಳು, ಗುರುತುಗಳು, ಆ ಒಂದು ಪ್ರವಾದನೆಗಳು ಆದಿ ಕಾಂಡದಿಂದ ತಂದೆಯಾದ ದೇವರು ತೋರಿಸ್ಕೊಳ್ತಾ ಬಂದ. ನನಗೆ ಸಮಯ ಇಲ್ಲ, ನನಗೆ ಕೊಡಲ್ಪಟ್ಟಿರುವ ಸಮಯ ಬಹಳ ಬಹಳ ಕಡಿಮೆ. ಆದ್ರಿಂದ ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಗಮನ ನಿಮ್ಗೆ ಇಷ್ಟಪಡ್ತೇನೆ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಅದು ಸಾಧಾರಣವಾದದ್ದಲ್ಲ, ಅದು ಅಂದಿನಿಂದಲೂ ತಂದೆಯಾದ ದೇವರು ತಿಳಿಸಲ್ಪಟ್ಟದ್ದಾಗಿತ್ತು. ಯೇಸು ಕ್ರಿಸ್ತನ ಚರಣ ಸಾಧಾರಣವಾದದ್ದಲ್ಲ, ಯೇಸು ಕ್ರಿಸ್ತನ ಮರಣ ಅದು ಸಾಧಾರಣವಾದದ್ದಲ್ಲ, ಯೇಸು ಕ್ರಿಸ್ತನ ಪುನರುಸ್ಥಾನ ಅದು ಸಾಧಾರಣವಾದದ್ದಲ್ಲ. ಈಗ ಮೂರು ಪಾಠ ಮುಗಿದಿದೆ, ನಾಲ್ಕನೇ ಪಾಠ ಒಂದೈತೆ, ಅದೇನ್ ಗೊತ್ತಾ? ಯೇಸು ಕ್ರಿಸ್ತನ ಬರುಣ ಪ್ರೇರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬರುಣಕ್ಕಾಗಿ ಇವತ್ತು ಯಾರ್ಯಾರು ಸಿದ್ಧರಾಗಲಿಲ್ಲವೋ ಅವ್ರ ಗತಿಯನ್ನ ಏನ್ ಹೇಳಿ? ಇವತ್ತು ದೇವ್ರ ಮಕ್ಕಳೇ ಗಮನಿಸ್ರಿ, ಒಂದು ಕಾಲ ಬರ್ತದೆ. ಇವತ್ತು ನೀವು ದೇವ್ರ ವಾಕ್ಯಕ್ಕೆ ಸಮಯ ಕೊಡದೆ, ಆರಾಧನೆಗೆ ಸಮಯ ಕೊಡದೆ, ಪ್ರಾರ್ಥನೆಗೆ ಸಮಯ ಕೊಡದೆ, ಹಬ್ಬಗಳಲ್ಲಿ, ಅಮಾವಾಸ್ಯೆಗಳಲ್ಲಿ, ಹುಣ್ಣಿಮೆಗಳಲ್ಲಿ, ಉತ್ಸವ ಕಾಲಗಳಲ್ಲಿ ನೀವು ಭಕ್ತಿಯನ್ನ ತೋರಿಸ್ತಾ ಆರಾಧನೆ ಮಾಡ್ತಾ ಕಾಲ ಕಳೆಯುವುದಾದ್ರೆ ಒಂದು ಕಾಲ ಬರ್ತದೆ. ನನ್ನ ಯೇಸು ರಾಜಾದಿ ರಾಜನಾಗಿ ದೇವ ದೂತರ ಸೈನ್ಯದೊಡನೆ ಆಕಾಶ ಮಂಡಲದಲ್ಲಿ ಹಿಡಿದು ಬರ್ತಾನೆ. ಪ್ರೇರೆ, ಯಾರ್ಯಾರು ಆ ಭಕ್ತಿಯಲ್ಲಿ ನಡೆಯದೆ ಓ ಒಂದು ಲೌಕಿಕ ಕಾರ್ಯಗಳಲ್ಲಿ ಜೀವಿಸ್ತಾ ಇದ್ದಾರೋ ಅವರೆಲ್ಲರೂ ಆ ಭರಣದಲ್ಲಿ ಕೈ ಬಿಡಲ್ಪಡ್ತಾರೆ. ಈ ಲೋಕಕ್ಕೆ ಬಂದಂತ ಉದ್ದೇಶ ಏನು ಗೊತ್ತಾ? ನೀನ್ ಲೋಕದ ಕಾರ್ಯದಲ್ಲಿ ಹೋಗ್ಬೇಕು, ನೀನ್ ಹಸಿಸಿ ಹೋಗ್ಬೇಕು, ಆ ನೀನು ನರಕಕ್ಕೆ ಹೋಗ್ಬೇಕಂತಲ್ಲ. ಯೇಸು ಸ್ವಾಮಿ ನರಾವತಾರ ಎತ್ತಿ ಬಂದಿದ್ದು, ಮನುಷ್ಯನಾಗಿ ಬಂದಿದ್ದು, ನೀನು ರಕ್ಷಿಸಲ್ಪಡಬೇಕು, ನಿನಗಾಗಿ ಸಿದ್ಧ ಮಾಡಿಟ್ಟು ಇಡಲ್ಪಟ್ಟಂತ ಆ ಪರಲೋಕ ರಾಜ್ಯದಲ್ಲಿ ನೀನು ಸೇರ್ಬೇಕು. ಇದು ಶಾಶ್ವತ ಸ್ಥಳವಲ್ಲ, ಪರಲೋಕ ರಾಜ್ಯನೇ ನಮಗೆ ಶಾಶ್ವತ ಸ್ಥಳ. ಪ್ರೇರೆ, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾನೆ, ನಾನು ಮೇಲೆ ಹೋಗ್ತೀನಿ, ಸ್ಥಳವನ್ನು ಸಿದ್ಧ ಮಾಡ್ತೀನಿ, ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಯಾರ್ಯಾರು ನನ್ನಲ್ಲಿ ಭಯಭಕ್ತಿ ಇಟ್ಟು ನಡೆಯುವರಾಗಿರ್ತಾರೋ ಅವರನ್ನ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದ್ದಾನೆ. ಹಾಗಾದ್ರೆ ದೇವ್ರ ಮಕ್ಕಳಿಗೆ ಗಮನಿಸ್ರಿ, ಇವತ್ತು ನಿಜವಾಗ್ಲೂ ಯೇಸು ಸ್ವಾಮಿ ಮತ್ತೆ ಹುಟ್ಟಿ ಬರಲ್ಲ. ಆತನು ಮತ್ತೆ ಮರಿಯಲೊಟ್ಟೆಗೆ ಮತ್ತೆ ಹುಟ್ಟಿ ಬರಲ್ಲ, ಆಲ್ರೆಡಿ ಒಂದ್ಸತಿ ಹುಟ್ಟಿ ಬಂದ. ಆತನು 33.5 ವರ್ಷಗಳ ಕಾಲ ಸೇವೆ ಮಾಡ್ದ, ಶಿಲ್ಬೆಗೆ ಹಾಕಲ್ಪಟ್ಟ, ಮೂರನೇ ದಿನ ಅಷ್ಟೇ ಆತನ ಶಿಲ್ಬೆಗೆ ಹಾಕಲ್ಪಟ್ಟ ತಕ್ಷಣ ಅಲ್ಲಿಗೆ ಕತೆ ಮುಗಿಲಿಲ್ಲ. ಪಾತಾಳವನ್ನ ಆ ಸೈತಾನನ ಕೊಂಡಿಯನ್ನು ಮುರಿದು, ಮರಣದ ಕೊಂಡಿಯನ್ನು ಮುರಿದು ಮೂರನೇ ದಿನದಲ್ಲಿ ಮೃತ್ಯುಂಜನಾಗಿ ಎದ್ದು ಬಂದ. ಹಾಗಾದ್ರೆ ಮುಂದೆ ಇನ್ನೊಂದು ಪಾಠ ಇದೆ, ಅದೇನ್ ಗೊತ್ತಾ? ಇವು ಮೂರು ಪಾಠ ಮುಗಿದವೆ, ಇನ್ನೊಂದು ಪಾಠ ಇದೆ, ಏನ್ ಗೊತ್ತಾ? ನನ್ನ ಯೇಸು ಕ್ರಿಸ್ತನು ರಾಜಾದಿ ರಾಜನಾಗಿ ದೇವದೂತರ ಸೈನ್ಯದೊಡನೆ ಆತನು ಬರಲಿಕ್ಕಿದ್ದಾನೆ. ಪ್ರೇರೆ, ಬೈಬಲ್ ವಾಕ್ಯ ಹೇಳ್ತದೆ, ಯಾರ್ಯಾರು ಆ ಒಂದು ಭರಣಕ್ಕಾಗಿ ಸಿದ್ಧರಾಗಲಿಲ್ಲವೋ, ಯಾರ್ಯಾರು ನೆಗ್ಲೆಕ್ಟ್ ಮಾಡಿದ್ರು, ಯಾವ ರೀತಿಯಾಗಿ ನೋಹನ ಕಾಲದಲ್ಲಿ ನೋಹನನ್ನು ಮಳೆ ಬರ್ತದಂತ ಹೇಳಿದ್ರು ಕೂಡ ಅವ್ರು ನಂಬದ ನಿರ್ಲಕ್ಷ್ಯ ಮಾಡಿದ್ರು, ಯಾವ ರೀತಿಯಾಗಿ ಆ ಲೋಟನ ಕಾಲದಲ್ಲಿ ಲೋಟನ ಅಗ್ನಿ ಮಳೆ ಬರ್ತದೆ ಎಂಬುದಾಗಿ ಹೇಳಿದ್ರು ಕೂಡ ಅವ್ರ ನಿರ್ಲಕ್ಷ್ಯದಿಂದ ಜೀವಿಸಿದ್ರು, ಅವರೆಲ್ಲ ಅನಾಹುತಕ್ಕೆ ಅವರು ಒಳಗಾದ್ರು. ಹಾಗಾದ್ರೆ ಯೇಸು ಕ್ರಿಸ್ತನ ಭರಣಕ್ಕೆ ಯಾರ್ಯಾರು ಸಿದ್ಧರಾಗುವುದಿಲ್ಲವೋ ಅವರು ಅವ್ರ ಗತಿ ಅದೋ ಗತಿ. ಪ್ರೇರಿ, ಅದಕ್ಕೆ ಒಬ್ಬ ಭಕ್ತನ ಹಿಡಿತಿಯಾಡ್ತಾನೆ, ಕರ್ತನು ಬರುವ ದಿನವು ಭಕ್ತರಿಗೆ ಆ ದಿನವು ಬಹಳ ಆನಂದವು, ಯಾರ್ಯಾರು ಸಿದ್ಧರಾಗಲಿಲ್ಲವೋ ಅವ್ರ ಗತಿ ಬಹಳ ಭಯಂಕರವಾಗಿರ್ತದೆ. ಪ್ರೇರೆ, ಹಾಲೆಲೂಯ, ದೇವ್ರ ನಾಮ ಸ್ತೋತ್ರ. ಹಾಗಾದ್ರೆ ನಾಲ್ಕು ವಿಷಯಗಳು ದೇವ್ರ ಮಕ್ಕಳೇ, ಒಂದನೇದಾಗಿ ಕ್ರಿಸ್ತನ ಜನನ, ಎರಡನೇದಾಗಿ ಕ್ರಿಸ್ತನ ಮರಣ, ಮೂರನೇದಾಗಿ ಕ್ರಿಸ್ತನ ಪುನರುಸ್ಥಾನ, ನಾಲ್ಕನೇದಾಗಿ ಕ್ರಿಸ್ತನ ಬರುಣ. ಈ ವಿಷಯಗಳ ಬಗ್ಗೆ ನಿಮಗೆ ಬಿಚ್ಚಿ ಹೇಳ್ಬೇಕಂದ್ರೆ ನನಗೆ ಸಮಯ ಇಲ್ಲ, ನನಗೆ ಕೊಡಲ್ಪಟ್ಟಂತ 10 ನಿಮಿಷ ಸಮಯ ಮುಗೀತು. ಆದ್ರಿಂದ ದೇವ್ರ ಮಕ್ಕಳೇ, ನಿಮಗೊಂದು ಒಂದು ಒಂದು ವಿಧ ಒಂದು ವಿಷಯ ಮಾತ್ರ ಹೇಳ್ತೀನಿ, ನೀವು ದೇವ್ರ ವಾಕ್ಯಕ್ಕೆ ನೀವು ಸಮಯ ಕೊಡ್ರಿ, ಸತ್ಯವೇದ ಓದುವುದಕ್ಕೆ ನೀವು ಸಮಯ ಕೊಡ್ರಿ, ಪ್ರಾರ್ಥನೆ ಮಾಡುವುದಕ್ಕೆ ನೀವು ಸಮಯ ಕೊಡ್ರಿ, ಆ ಸತ್ಯವನ್ನು ಅರಿತುಕೊಳ್ಳಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು. ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ಸಮಯವನ್ನ ನಾನು ಒಪ್ಪಿಸಿಕೊಡ್ತೇನೆ.